ಈಗ ನಾನು ಕಲಿಸಬೇಕಾದ್ರೆ ಮಕ್ಕಳಿಗೆ ಹಂತ ಹಂತವಾಗಿ ಕಲಿಸ್ಕೊಂಡು ಬರ್ತೀವಲ್ಲ, ನನಗೆ ಅಪೇಕ್ಷೆ ಇರೋದು ಶಿಕ್ಷಣದಿಂದ ಅಂದರೆ ಶಿಕ್ಷಣನ ಮೊದಲು ಮನೆಯಲ್ಲಿ ಜನರನ್ನು ಪ್ರೀತಿ ಮಾಡೋದನ್ನು ಕಲಿಸ್ಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ಒಗ್ಗೊಂಡು ಬಿಟ್ಟಿದ್ದೀವಿ ಬೇರೆ ಕಡೆ ಅಂದರೆ, ನಾನು ಸುಮಾರು 90 ಶಾಲೆ ಮ್ಯಾನೇಜ್ ಮಾಡ್ತೀನಿ ಪ್ರಪಂಚದಾದ್ಯಂತ ಈಗ ನಮ್ಮ ಸಂಸ್ಥೆ ಮೂಲಕ. ಅಲ್ಲಿ ಒಂದು ಸಣ್ಣ ಕಂಡೀಷನ್ ಹಾಕಿದ್ದೀನಿ ನಾನು, ಐ ಥಿಂಕ್ ಐ ಡೋಂಟ್ ಸೇ 100%, 95% ಹುಡುಗರು ಪಾಲಿಸ್ತಾರೆ. ಏನು, ಶಾಲೆಗೆ ಬರಬೇಕಾದ್ರೆ ಮಕ್ಕಳು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದೀನಿ ನಾನು. ಸಣ್ಣ ಸಣ್ಣ ಮಕ್ಕಳು ಬೇಗ ಪಾಲಿಸ್ತಾರೆ, ದೊಡ್ಡವ್ರು ಟೈಮ್ ತಗೋತಾರೆ. ಒಬ್ಬರು ತಾಯಿಗೆ ನನಗೆ ಫೋನ್ ಮಾಡಿ ಅಳ್ತಾ ಇದ್ರು ಫೋನಲ್ಲಿ. ಯಾಕ್ರಿ ಅಳ್ತೀರಿ ಅಂದೆ. ನನ್ನ ಮಗ ಒಂದು ದಿವಸ ತಪ್ಪಿಸಲ್ಲ ಸರ್, ಈಗ ತಪ್ಪದೆ ನಮಸ್ಕಾರ ಹೋಗ್ತಾನೆ ಸರ್ ಅಂದರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲು ಎಂದೂ ಮಾಡ್ತಿರ್ಲಿಲ್ಲ ಸರ್ ಅವನು ಅಂದರು. ನಾನು ಹೇಳಿದೆ ಎರಡು ಕಾರಣಕ್ಕೆ ಮಾಡ್ತಿರ್ಲಿಲ್ಲ. ಒಂದು, ಅವನು ಮಾಡು ಅಂತ ಯಾರೂ ಹೇಳಿರಲಿಲ್ಲ ಮೊದಲು. ಎರಡನೇದು, ಬಹುಶಃ ನೀವು ಮನೆಯಲ್ಲಿ ದೊಡ್ಡವ್ರಿಗೆ ಮಾಡ್ದಂಗೆ ಕಾಣಿಸಲ್ಲ. ನೀವು ಮನೆಯಲ್ಲಿ ದೊಡ್ಡವ್ರು ನಮಸ್ಕಾರ ಮಾಡ್ತಿದ್ರೆ ಯಾರೂ ಹೇಳೋದೇ ಬೇಕಾಗಿಲ್ಲ, ಹುಡುಗರು ಮಾಡಿಬಿಡ್ತಾರೆ. ಯಾಕಂದರೆ ಮೌಲ್ಯಗಳನ್ನು ಹೇಳಿ ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಹಾದಿ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮಕ್ಕಳು ಮಾಡ್ತಾರೆ. ನಾವು ಮಾಡದೇ ಇರೋದನ್ನು ಮಕ್ಕಳು ಮಾಡ್ತಾರೆ ಅಂತ ಅಪೇಕ್ಷೆ ಮಾಡೋದೇ ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಆ ಮಗುಗೆ ನಾನು ಪ್ರೀತಿ ಮಾಡೋದು ಕಲಿಸ್ಬೇಕು. ನನಗೆ ಯಾವಾಗಲೂ ತುಂಬ ಹೆಚ್ಚು ಪ್ರೀತಿಯಾದದ್ದು ಈ ಭಗವದ್ಗೀತೆ ಧ್ಯಾನ ಶ್ಲೋಕಗಳಲ್ಲಿ ಮೊದಲೊಂದು ಶ್ಲೋಕ ಬರ್ತದೆ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸಂಸ್ಕೃತ ತುಂಬ ಸುಲಭದ ಭಾಷೆ ಅದು, ತುಂಬ ಸುಲಭ. ವಸುದೇವ ಸುತಂ ದೇವಂ, ವಸುದೇವನ ಮಗ ಈ ಕೃಷ್ಣ. ಮೂರು ಹೇಳ್ತಾನೆ ಅದರೊಳಗೆ ಒಂದು ಶ್ಲೋಕದಲ್ಲಿ. ಇದನ್ನು ಬರೆದದ್ದು ನಿಮ್ಗೆ ಗೊತ್ತಿರಬೇಕು, ಮಧುಸೂದನ ಸರಸ್ವತಿ ಅನ್ನೋರು ಬರೆದದ್ದು 18ನೇ ಶತಮಾನದಲ್ಲಿ ಬರೆದಂಥದ್ದು. ಈ ಧ್ಯಾನ ಶ್ಲೋಕಗಳನ್ನು ಬರೆದವರು ಮಧುಸೂದನ ಸರಸ್ವತಿಯವರು, ಗ್ರೇಟ್ ಅದ್ವೈತಿಯವರು, ದೊಡ್ಡ ಸಾಧನೆ ಮಾಡಿದವರು. ಮೂರು ಹೇಳ್ತಾರೆ ಅದರೊಳಗೆ. ದೇವಕಿ ಪರಮಾನಂದಂ, ಫಸ್ಟ್ ತಗೊಳ್ಳೋದು ಅದು ನಾನು. ಇಫ್ ಮೈ ಎಜುಕೇಷನ್ ಟೀಚಸ್ ಮೀ ಟು ಇಗ್ನೋರ್ ಮೈ ವೈಫ್, ಇಗ್ನೋರ್ ಮೈ ಮದರ್ ಆ್ಯಂಡ್ ಸೇ ಶಿ ಈಸ್ ಓಲ್ಡ್ ಫ್ಯಾಷನ್, ನನಗೆ ಶಿಕ್ಷಣ ಅನ್ನಿಸ್ಲಿಲ್ಲ. ಇಲ್ಲಿ ದೇವಕಿ ಪರಮಾನಂದ ಅನ್ನೋ ಪದ ಬಹಳ ಮುಖ್ಯ ಅನಿಸುತ್ತೆ ನನಗೆ. ಕೃಷ್ಣ ಪುಣ್ಯವಂತ, ಇಬ್ಬರು ತಾಯಿಯಂದ್ರೆ ಅವನಿಗೆ, ಹಡದ ತಾಯಿ ಒಬ್ಬಳಾದರೆ ಬೆಳೆಸಿದ ತಾಯಿ ಇನ್ನೊಬ್ಬಳು. ಹಡದ ತಾಯಿ ಕಷ್ಟ, ಮಗು ಹುಟ್ಟಿದ ತಕ್ಷಣ ಏನೋ ಒಂದು ಕ್ಷಣ ಮುಖ ನೋಡಿದ್ಲು ಅಷ್ಟೇ, ಮುಂದೆ ಕರ್ಕೊಂಡು ಹೋಗ್ಬಿಟ್ಟ ಅಪ್ಪ ಅಲ್ಲಿ ಹೋಗಿ ಗೋಕುಲದಂದು ಗೋಕುಲದಲ್ಲಿ ಬಿಟ್ಟ. ತಾಯಿ ನೋಡಲೇ ಇಲ್ಲ ಮಗನ. ಆಕೆ ನೋಡಿದ್ದು ಯಾವಾಗ, ಆತ ಬಂದು ಕಂಸನ ಕೊಂದ ಮೇಲೆ ಆ ಸೆರೆಮನೆ ಬಾಗಿಲು ತೆಗೆದ ಮೇಲೆ ನೋಡಿದ್ದಾಕೆ. ನೋಡಲಿಲ್ಲ, ಆದರೆ ಮಗನ ಬಗ್ಗೆ ಕೇಳಿದಳ ಸುದ್ದಿ, ನಿನ್ನ ಮಗ ಹೀಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ ವಸುದೇವ ಬಂದು ಹೇಳ್ತಾ ಇದ್ದ ಹೆಂಡತಿಗೆ ಸುದ್ದಿ ಬಂತು ಹೀಗೆ ಅಂತ. ಯಶೋದೆ ಪುಣ್ಯ ಆಯ್ತು, ಆಕೆ ನೋಡಿದ್ಲು ಮಗು ಬೆಳೆದನ್ನು, ನೋಡಿಸಿದ್ದು ಆಡಿದ್ಲು. ಆದರೆ ವಸುಮತಿ ನಮ್ಮ ಮಧುಸೂದನ ಸರಸ್ವತಿ ಬರೆಯುವಂಥ ಶ್ಲೋಕದಲ್ಲಿ ದೇವಕಿ ಪರಮಾನಂದಂ ಅಂತಾರೆ, ಹೊರತಾಗಿ ಯಶೋಧ ಪರಮಾನಂದಂ ಬಂದಿಲ್ಲ. ಯಶೋಧೆಗೆ ಸಂತೋಷ ಆಗಿ ಆಗ್ತಿತ್ತು, ನೋಡೇ ನೋಡ್ತಿಲ್ಲಕ್ಕೆ ಮಗುನ. ದೂರದಲ್ಲಿದ್ದು ಮಗ ಮಾಡುವಂಥ ಕೆಲಸದ ಬಗ್ಗೆ ತಾಯಿ ಸಂತೋಷ ಆಗಬೇಕಲ್ವಾ. ಮೊಟ್ಟ ಮೊದಲನೇ ಕೆಲಸ ಮಗ ಮಾಡಬೇಕಾದದ್ದು, ಮಗಳು ಮಾಡಬೇಕಾದದ್ದು, ಗಿವ್ ಜಾಯ್ ಟು ಯುವರ್ ಪೇರೆಂಟ್ಸ್, ತಂದೆ ತಾಯಿಗೆ ಮೊದಲು ಸಂತೋಷ ಕೊಡು ಹಂಗೆ ಕಲಿಸ್ಬೇಕು. ನನ್ನ ಶಿಕ್ಷಣದಲ್ಲಿ ನನ್ನ ಮನೆತನಕ್ಕೆ ಒಳ್ಳೆಯದಾಗುವಂಥದ್ದು, ನನ್ನ ಹಿರಿಯರಿಗೆ ಗೌರವ ಕೊಡಬೇಕಾದಂಥದ್ದು, ತಂದೆ ತಾಯಿನ ಗೌರವಿಸಬೇಕಾದಂಥದ್ದು ಇರಬೇಕು ಅಂತ ಮೊದಲು ನಾನು ಅಪೇಕ್ಷೆ ಮಾಡೋದು. ಅದು ಅಭ್ಯಾಸ ಆಗಿಬಿಡ್ಬೇಕು ಮಕ್ಕಳಿಗೆ. ಈ ಬಹುಶಃ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಇಫ್ ದೇರ್ ಇಸ್ ಎನಿಥಿಂಗ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಹೋಲ್ ವರ್ಲ್ಡ್ ನಾಲೆಜ್, ಇಟ್ ಈಸ್ ಅವರ್ ಫ್ಯಾಮಿಲಿ ಸಿಸ್ಟಮ್. ನಮ್ಮ ಪರಿವಾರದ ಕಲ್ಪನೆ ಕೆಲವೇ ದೇಶಗಳಲ್ಲಿ ಉಳ್ಕೊಂಡಿದೆ ಈಗ, ಅದು ಭಾರತ, ಜಪಾನ್, ಚೈನಾ. ಸೊ ಉಳ್ಕೊಂಡು ಜಾಸ್ತಿ ಉಳ್ಕೊಂಡದ್ದಲ್ಲಿ ಬೇರೆ ಕಡೆ ಪರಿವಾರ ಅಂದರೆ ಮೀ ಆ್ಯಂಡ್ ಮೈ ವೈಫ್, ತಪ್ಪ ಅಮ್ಮ ಫ್ರೇಮ್ನಲ್ಲಿಲ್ಲ. ಮಕ್ಕಳು ಇರಲ್ಲ 16 ವರ್ಷ ಆದಮೇಲೆ ಬೇರೆ ದೇಶದಲ್ಲಿ, ನೀವು ಬೇರೆ ಕಡೆ ಇರುವಂತಾರೆ. ನಮ್ಮಲ್ಲಿ ಹಂಗಲ್ಲ, ನನ್ನ ತಾಯಿ ತೀರ್ಕೊಳ್ಳೋ ತನಕನು 91 ವರ್ಷಕ್ಕೆ ತೀರ್ಕೊಂಡ್ಲು ಅಂತ 2 ವರ್ಷದ ಹಿಂದೆ. ದಿನ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಾವಕಾಶ ಹೋಗಪ್ಪ ಅನ್ನಬೇಕು. ನಾನು ಕಾರ್ ಓಡಿಸಲ್ಲ, ಡ್ರೈವರ್ ಇದ್ದಾನೆ, ನಾನೇ ಹೇಳ್ಬೇಕು ಸಾವಕಾಶ ಹೋಗು. ಇದು ಸಾವಕಾಶ ಹೋಗು ಅಂದ್ರೆ ತಾಯಿ ಕರಳೋದು, ಹುಷಾರಾಗಿರು ಅಂತ ಹೇಳೋದು. ನಮ್ಮಲ್ಲಿ ನನಗೆ 60 ವರ್ಷ ಆದರೂ ನಮ್ಮ ತಾಯಿಗೆ ಪ್ರೀತಿ ತಪ್ಪಲ್ಲ. ಅದು ಬೇರೆ ಕಡೆ ಹಾಗಿಲ್ಲ, ಫ್ಯಾಮಿಲಿ ಅಂತ ಗಟ್ಟಿ ಇಲ್ಲ, ನಮ್ಮ ಫ್ಯಾಮಿಲಿ ಗಟ್ಟಿ ಇದೆ, ಅದು ಉಳಿಸ್ಕೋಬೇಕಾಗಿದೆ. ನಾವೀಗ ದೇವಕಿ ಪರಮಾನಂದಂ, ನಾವು ಎಷ್ಟು ಜನ ತಂದೆ ತಾಯಿಂದರನ್ನ ಸಂತೋಷವಾಗಿ ಇಟ್ಟಿದ್ದೀವಿ ಅಂತ ನೋಡ್ಕೋಬೇಕು ನಾವು.
ನನಗೆ ಒಂದು ಆರು ತಿಂಗಳ ಹಿಂದೆ, ಬೆಂಗಳೂರು ಇಸ್ ನಾಟ್ ಎ ಲವ್ಲಿ ಪ್ಲೇಸ್ ಟು ಲಿವ್ ಅನ್ಸ್ಬಿಟ್ಟಿದೆ ಯಾಕೋ ನನಗೆ. ಒಂದು ಆರು ತಿಂಗಳ ಹಿಂದೆ ತಾವು ನೋಡಿದಿರಿ, ಸರ್ಜಾಪುರ ಅಂತ ಏರಿಯಾದಲ್ಲಿ ಒಬ್ಬ ತಾಯಿ ಅಜ್ಜಿ ಮೇಲಿಂದ ಬಿದ್ದು ಸತ್ತೋದ್ರು ರೂಫ್ನಿಂದ ಅಂತ ಬಂತು. ಮಗ ಹೋ ಅಂತ ಅತ್ತ ಪಾಪ ಟೆಲಿವಿಷನ್ ತೋರಿಸಿದ್ರು, ಮಗ ಎಷ್ಟು ದುಃಖಪಟ್ಟ ಅಂತ ಹೇಳಿ. ಆದರೆ ಮರುದಿನ ಗೊತ್ತಾದದ್ದೇನು ಅಂದರೆ, ತಾಯಿಗೆ ನಡೆಯೋಕ್ಕೆ ಬರಲ್ಲ, ವೀಲ್ ಚೇರಲ್ಲಿದ್ದಾರೆ ಅಂತ. ವೀಲ್ ಚೇರ್ ಇರೋ ಐದನೇ ಫ್ಲೋರಿಗೆ ಹೋದ್ರೆ ಹೆಂಗವರು, ಟೆರೆಸ್ ಮೇಲೆ ಹೆಂಗೆ ಹೋದರು, ಸಿ ಸಿ ಟಿ ವಿ ಕ್ಯಾಮ್ರಾ ತೆಗೆದು ನೋಡಿದರೆ ಇಂಥ ಮಗ ಇವನೇ ಕರ್ಕೊಂಡು ಹೋಗಿದ್ದಾನೆ ಟೆರೆಸ್ ಮೇಲೆ, ಮ್ಯಾಲಿಂದ ತಳ್ಳಿದ್ದಾನೆ, ಕೆಳಗೆ ಬಂದು ಹತ್ತಿದ್ದಾನೆ. ಯಾಕೆ ಹಿಂಗೆ ಮಾಡಿದೆ ಅಂದರೆ, ಇಟ್ ವಾಸ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಮೈ ಮದರ್. ಪಾಪ ಬಡವ ಅವನು, ತಿಂಗಳಿಗೆ 3.5 ಲಕ್ಷ ಸಂಬಳ ಅವನಿಗೆ ಐ ಟಿ ಕಂಪನಿಯಲ್ಲಿ. ಇಟ್ ಇಸ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ದ ಮದರ್ ಅಂತ ಹೇಳಿದಂತೆ. ನಾಳೆ ಇಫ್ ಶಿ ಹ್ಯಾಡ್ ಥಾಟ್ ಆಫ್ ಇಟ್ ವೆನ್ ಯು ಆರ್ ಎ ಸ್ಮಾಲ್ ಚೈಲ್ಡ್ ಯು ವುಡ್ ನಾಟ್ ಬಿ ಹಿಯರ್ ಅಲ್ಲ. ನನಗೆ ನನ್ನ ತಾಯಿ ಬಗ್ಗೆ ಪ್ರೀತಿ ಕೊಡುವಂಥದ್ದು ಪರಿವಾರದ ಬಗ್ಗೆ. ದೇವಕಿ ಪರಮಾನಂದಂ ಅಂದರೆ ಬದುಕಿದಾಗ ನಾನು ಮೊದಲು ನನ್ನ ಮನೆಯವರೇ ಒಳ್ಳೆಯವನಾಗಬೇಕು ಮೊಟ್ಟ ಮೊದಲೇದು. ಅದಾದಮೇಲೆ ಕಂಸ ಚಾಣೂರ ಮರ್ದನಂ, ಆತ ಬರೀ ತಮ್ಮ ಮನೆಯವರಿಗೆ ಮಾತ್ರ ಒಳ್ಳೆಯವನಾಗಲಿಲ್ಲ, ತಾನು ಬದುಕಿರುವಂಥ ಸಮಾಜಕ್ಕೊಂದು ಏನಾದರೂ ಕಾಡಿಕೆ ಕೊಡಬೇಕು, ನಾನು ಶಿಕ್ಷಣ ಅದು ಕಲಿಸ್ಬೇಕು, ನಾನು ಬದುಕಿದ್ದು ಸಮಾಜಕ್ಕೊಂದು ಚೂರು ಏನಾದರೂ ಮಾಡಬೇಕಪ್ಪ. ಸನ್ಯಾಸಿ ಆಗು ಅಂತ ಹೇಳ್ತಾ ಇಲ್ಲ, ಎಲ್ಲ ಕೊಟ್ಟು ನೀನು ಚೆನ್ನಾಗಿ ಬದುಕು. ಬದುಕಿದಾಗ ಪಕ್ಕದಲ್ಲಿ ಕುಳಿತಂಥವ್ರ ಕಣ್ಣಲ್ಲಿ ನೀರು ಬಂದಾಗ ವಸ್ತ್ರ ತೆಗೆಸಿ ಒರೆಸುವಷ್ಟಾದರೂ ಮನುಷ್ಯತ್ವ ಬರದೇ ಹೋದರೆ ಅದೆಂಥ ಶಿಕ್ಷಣ ಬಂತು ನನಗೆ. ಎರಡನೇದು ಕಂಸ ಚಾಣೂರ ಮರ್ದನ, ಕೃಷ್ಣ ಮಾಡಿದ್ದದು ಸಮಾಜಕ್ಕೆ ಕಂಟಕರಾದಂಥ ಕಂಸ ಚಾಣೂರನ್ನ ಕೊಂದು ಹಾಕಿದ ಅಂತ. ನಾವು ಕೊಂದು ಹಾಕೋದು ಅಂತ ರೋಷಾವೇಶ ಬೇಕಾಗಿಲ್ಲ, ಬದುಕಿರುವ 4 ಜನಕ್ಕೆ ಸಹಾಯ ಮಾಡುವಂಥ ಶಿಕ್ಷಣ ನನಗೆ ಬರಬೇಕು. ಮೂರನೇದು ಬಹಳ ಮುಖ್ಯ, ಅದು ಕೃಷ್ಣಂ ಒಂದೇ ಜಗದ್ಗುರುಂ. ಅಂದರೆ ನಾನು ಬದುಕಿದಾಗ ಮನೆಯವರೆಗೂ ಒಳ್ಳೆಯವನಾಗಬೇಕು, ಬದುಕಿರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡಬೇಕು. ಅಷ್ಟೇ ಅಲ್ಲ, ನಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೆ ಒಂದು ಏನಾದರೂ ಬಿಟ್ಟು ಹೋಗಬೇಕು. ಒಂದು ಕೃಷ್ಣ ಕೊಟ್ಟ ಭಗವದ್ಗೀತೆ ಒಂದು ಸಾಲದೆ ನಮಗೆ, ಇನ್ನು 10,000 ವರ್ಷ ಸಿಗುತ್ತೆ ನಮಗೆ. ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ಕಲಿಸ್ಬೇಕಾದದ್ದು 3 ಹಂತದಲ್ಲಿ ಕಲಿಸ್ಬೇಕು ನನ್ನ ಶಿಕ್ಷಣದಲ್ಲಿ. ಮನೆ ಬಗ್ಗೆ ಪ್ರೀತಿ ಅಭಿಮಾನ. ಎಷ್ಟೋ ಜನ ಹುಡುಗರು ನೋಡಿದ್ದೇನೆ ನಾನು, ಅಮ್ಮ ನೀ ಬರಬೇಡ, ಐ ಡೋಂಟ್ ಲೈಕ್ ಯು. ನಮ್ಮ ಶಾಲೆಯಲ್ಲಿ ಹೇಗೆ ಕಲಿಸಿದ್ದೀವಿ ಗೊತ್ತಾ, ನಿಮಗೆಲ್ಲ ಅನುಭವ ಆಗಿರ್ಬೇಕು ಸ್ನೇಹಿತರೆ. ಪುಟ್ಟ ಮಗು ಇದ್ದಾಗ, ಎಲ್ ಕೆ ಜಿ ಯು ಕೆ ಜಿ ಇದ್ದಾಗ, ಸ್ಕೂಲ್ ಡೇ ಇದ್ದರೆ ಮಗು ನಿಮ್ಮನ್ನು ಕಾಡಿ ಕಾಡಿ ಹೇಳ್ತದೆ, ಬರಬೇಕು ಬರಬೇಕಮ್ಮ, ತಪ್ಪಿಸ್ಬೇಡ ನೀನು, ಬರಬೇಕು ಆ್ಯನ್ಯುವಲ್ ಡೇ ಬರಬೇಕು.